ಹಲೋ ವೀಕ್ಷಕರೇ, ಇವತ್ತು ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ಸೋಯಾ ಚಂಕ್ಸನ್ನು ನಾನು ಬಿಸಿನೀರಿನಲ್ಲಿ ಹಾಕ್ಕೊಂಡು 15 ನಿಮಿಷ ನೆನೆ ಇಟ್ಟು ಅದನ್ನು ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಈ ಬಿರಿಯಾನಿಗೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ, 10 ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, 4 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 1 ಸೀಡು ಪುದೀನ ತೊಗೊಂಡಿದ್ದೀನಿ ನಾನು. ಮಸಾಲೆ 1 ಇಂಚು ಚಕ್ಕೆ, 4 ಲವಂಗ, 1/2 ಸ್ಪೂನು ಶಾಹಿ ಜೀರಾ, 2 ಏಲಕ್ಕಿ ಮತ್ತು ಪಲಾವ್ ಎಲೆ. ಮಿಕ್ಸಿ ಮಾಡಲಿಕ್ಕೆ ನಾನು ಇದನ್ನು ಇಷ್ಟೂ ಮಿಕ್ಸಿ ಮಾಡ್ಕೋತೀನಿ. ಇದರ ಜೊತೆ ಪಲಾವ್ ಎಲೆ ಬಿಟ್ಟು ಈ ಮಸಾಲೆನು ಹಾಕಿ ಮಿಕ್ಸಿ ಮಾಡ್ಕೋತೀನಿ. ಸೋಯಾ ಚಂಕ್ಸ್ ಬಿರಿಯಾನಿ ಮಾಡಲಿಕ್ಕೆ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು 1/2 ತಾಸು ಮೊದಲೇ ನೆನೆಸಿಟ್ಟಿದ್ದೀನಿ. ಮೊದಲಿಗೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿದ್ದನ್ನು ಇದಕ್ಕೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಸೋಯಾ ಚಂಕ್ಸ್ ಹಾಕೋಣ. ಅರಿಶಿನ, ಸ್ವಲ್ಪ ಕಸೂರಿ ಮೇತಿ, ರುಚಿಗೆ ಉಪ್ಪು, ಇದಕ್ಕೆ 1 ಸ್ಪೂನು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ನೆನೆಸಿದ ಅಕ್ಕಿ ಹಾಕ್ತಾ ಇದ್ದೀನಿ. ಮೂರು ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಬೇಕು. ನಾನು ಈ ಮಸಾಲೆನೂ ಸ್ವಲ್ಪ ನೀರು ಇರೋದ್ರಿಂದ ನಾನು 4 ಗ್ಲಾಸ್ ಅಷ್ಟೇ ನೀರು ಹಾಕ್ತಾ ಇದ್ದೀನಿ. ಬಿಸಿ ನೀರು